ಇವತ್ತು ಮಾಧ್ಯಮದವರು ತಾವು ತುರ್ತಾಗಿ ಭಾಳ ತುರ್ತಾಗಿ ನಿಮಗೆ ತಿಳಿಸಿದಾಗಲೂ ತಾವು ಸಮಯಾವಕಾಶ ಮಾಡಿಕೊಂಡು ಬಂದಿರೋದಕ್ಕೆ ನಿಮಗೆ ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮ್ಮ 7ನೇ ತಾರೀಕು ಲೋಕಸಭೆ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಆಗಿದೆ. 5 ವರ್ಷದಲ್ಲಿ ಒಮ್ಮೆ ಬರುವಂತಹ ಈ ಲೋಕಸಭೆ ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ ಉತ್ಸವ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ಚುನಾವಣಾ ಆಯೋಗ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಮತದಾರರು ಇದನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು ಈ ಒಂದು ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳು ಬೆಳಗಾಮಕ್ಕೆ ಬಂದು ಹೋಗಿರೋ ಕಾರ್ಯಕ್ರಮ, ನಮ್ಮ ಗೋವಾ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಖಾನಾಪುರಕ್ಕೆ ಬಂದು ನಡೆಸಿರೋ ಕಾರ್ಯಕ್ರಮಗಳು ಮತ್ತು ನಮ್ಮ ಸಂಘಟನೆಯ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂಥ ಪ್ರಮುಖರು ಎಲ್ಲ ಹಂತದಲ್ಲಿ ಸಭೆಗಳನ್ನು ಮಾಡಿ ಚುನಾವಣೆಯ ನೇತೃತ್ವವನ್ನು ಕೊಟ್ಟಿರುವಂಥವರಿಗೆಲ್ಲರಿಗೂ, ನಮ್ಮ ಸಂಘ ಪರಿವಾರದ ಎಲ್ಲ ಹಿರಿಯರಿಗೂ, ನೇರವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲರಿಗೂ ಮತ್ತು ಮಾಧ್ಯಮದ ಸ್ನೇಹಿತರಿಗೂ ನಾನು ಅನೇಕ ಕೃತಜ್ಞತೆಯನ್ನು, ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿ ಈ ಪ್ರಚಾರ ಕಾರ್ಯವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದರ ಅವಲೋಕನ ಸಭೆ ನಮ್ಮದು ಯಲ್ಲಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿದು ಆಯಿತು. ಯಲ್ಲಾಪುರದಲ್ಲಿ ಅವಲೋಕನ ಸಭೆ ಆದಾಗ ಎಲ್ಲ ಇಡೀ ಜಿಲ್ಲೆಯ ಕ್ಷೇತ್ರದ ಎಲ್ಲರೂ ಬಂದಿದ್ದರು. ಕಿತ್ತೂರು ಖಾನಾಪುರ ಒಳಗೊಂಡಂತೆ ಉತ್ತರ ಕನ್ನಡ ಕ್ಷೇತ್ರದ ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದಾಗ ನಮ್ಮ ಕಾರ್ಯಕರ್ತರು ಮನೆ ಮನೆ ಹೇಗೆ ಸಂಪರ್ಕ ಮಾಡಿದರು, ಬೂತ್ ಸಮಿತಿ ಹೇಗೆ ಕೆಲಸ ಮಾಡಿತು, ಸಾರ್ವಜನಿಕರ ಉತ್ಸಾಹ ಹೇಗಿತ್ತು, ಚುನಾವಣೆಯಲ್ಲಿ ಅತಿ ಹೆಚ್ಚು ಪೋಲಿಂಗ್ ಆಗುವಂತೆ ಯಾವೆಲ್ಲ ಅಂಶಗಳು ಕಾರಣ ಆಯಿತು, ಹೀಗೆ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ತೊಡಕೊಳ್ಳುವಂಥ ಒಂದು ಅವಕಾಶಕ್ಕಾಗಿ ಎಲ್ಲರೂ ಸಂತೋಷಪಟ್ಟಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಅವಲೋಕನದಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಕಿತ್ತೂರು ಖಾನಾಪುರ ಒಳಗೊಂಡಂಥ ಕ್ಷೇತ್ರದಲ್ಲಿ ನಾವು 2.5 ಲಕ್ಷ ಮತಕ್ಕಿಂತ ಹೆಚ್ಚು ಒಂದು ಅಂತರದಿಂದ ನಾವು ಗೆಲ್ತೇವೆ ಅನ್ನುವಂತಹ ಒಂದು ವರದಿಯನ್ನು ನಮ್ಮೆಲ್ಲ ಪ್ರಮುಖರು ಅವತ್ತಿನ ಸಭೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಖಾನಾಪುರದಲ್ಲಿಯೂ ಇವತ್ತು ಬೆಳಗ್ಗೆ ಕಿತ್ತೂರದಲ್ಲಾಯಿತು, ಈಗ ಖಾನಾಪುರದಲ್ಲಿಯೂ ನಾವು ಪ್ರಮುಖ ಕಾರ್ಯಕರ್ತರ ಈ ಅವಲೋಕನ ಸಭೆಯನ್ನು ನಾವು ನಡೆಸಿದ್ದೇವೆ. ಇದರೊಳಗೂ ಸಹ ಸಂಘಟನಾತ್ಮಕವಾದ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗಿರೋದ್ರ ಜೊತೆಯಲ್ಲಿ ನಮಗೆ ಕಾರ್ಯಕರ್ತರ ಶ್ರಮ ಇತ್ಯಾದಿಗಳ ಜೊತೆಯಲ್ಲಿ ನರೇಂದ್ರ ಮೋದಿಜಿಯವರು 10 ವರ್ಷದಲ್ಲಿ ಮಾಡಿರುವಂಥ ಒಳ್ಳೆಯ ಕೆಲಸಗಳ ಎಲ್ಲ ಸಾಧನೆಯ ವಿಶ್ಲೇಷಣೆ ಸಹ ಆಗಿ ನಾವು ನಮ್ಮ ಖಾನಾಪುರ ತಾಲೂಕಿನಲ್ಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಹಿಂದಿನ ವಿಧಾನಸಭೆಗಿಂತಲೂ ಹೆಚ್ಚಿನ ಓಟನ್ನು ನಾವು ತೆಗೆದುಕೊಂಡು ಲೀಡನ್ನು ತೆಗೆದುಕೊಂಡು ನಾವು ಈ ಕ್ಷೇತ್ರದ ಗೆಲುವಿಗೆ ಕಾರಣರಾಗ್ತೀವಿ ಅನ್ನುವಂಥ ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಖಾನಾಪುರದಲ್ಲೂ ಸಹ ಹಿಂದಿನ ವಿಧಾನಸಭೆಗಿಂತಲೂ ಹೆಚ್ಚಿನ ಲೀಡು ನಮಗೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಇದುವರೆಗೂ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅವರೆಲ್ಲರೂ ಆ ವರದಿಯನ್ನು ನೀಡಿದ್ದಾರೆ. ನಾನು ಖಾನಾಪುರದ ಜನತೆಗೆ, ಮತದಾರರಿಗೆ, ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಈ ಸಭೆಯಲ್ಲಿ ಸಲ್ಲಿಸಿದ್ದೀನಿ. ನೇರವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥವ್ರಿಗೆ ಎಲ್ಲರಿಗೂ ಸಲ್ಲಿಸಿದ್ದೀನಿ. ಬಟ್ ನಾವೊಂದು ದಾಖಲೆ ಮತದಿಂದ ಗೆಲ್ತೇವೆ ಅನ್ನೋದನ್ನು ಒಂದು ಮಾತನ್ನು ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇನ್ನು 2ನೇ ವಿಷಯ ಒಂದು ನಾನು ಇವತ್ತು ಹೇಳಲೇಬೇಕಾದಂಥದ್ದು ನಿಮ್ಮ ಎದುರುಗಡೆಗೆ ಅಂದರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರ್ಣಗೊಳಿಸ್ತಾ ಇದೆ. ಈ 1 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯದ ಜನರಿಗೆ ಭ್ರಮ ನಿರಸನವನ್ನು ಉಂಟು ಮಾಡಿದೆ. ಆಡಳಿತ ಶೂನ್ಯವಾದಂತಹ ಒಂದು ಸರ್ಕಾರ ಇದು. ಈ ಸರ್ಕಾರದ ಈ 1 ವರ್ಷ ನಮ್ಮ ರಾಜ್ಯ ಇಡೀ ದೇಶದಲ್ಲೇ ತಲೆ ತೆಗೆಸುವಂಥ ಸ್ಥಿತಿಯನ್ನು ಕಾಂಗ್ರೆಸ್ದವರು ತಂದಿಟ್ಟಿದ್ದಾರೆ. ನಾನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಫಲತೆಗಳ ಪಟ್ಟಿಯನ್ನು ಮಾಡಿದಾಗ ಮೊದಲನೇದಾಗಿ ಸಂವಿಧಾನಬದ್ಧವಾಗಿ ಆಯ್ಕೆಯಾದಂಥ ಒಂದು ಸರ್ಕಾರದ ಜವಾಬ್ದಾರಿ ಅಂದರೆ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಜನರ ಆಸ್ತಿಪಾಸ್ತಿ ಜೀವವನ್ನು ರಕ್ಷಣೆ ಮಾಡೋದು, ಇದು ಮೊದಲ ಜವಾಬ್ದಾರಿ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಇವರದ್ದೆಲ್ಲ ಆಡಳಿತದ ವೈಖರಿ ಹೇಗಿದೆ ಅಂದರೆ ಅಪರಾಧಿಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆ,
ರಾಷ್ಟ್ರದ್ರೋಹಿಗಳಿಗೆ ಪರೋಕ್ಷವಾಗಿ ಸಹಕಾರ ಸಿಗ್ತಾ ಇದೆ, ಪ್ರೋತ್ಸಾಹ ಸಿಗ್ತಾ ಇದೆ. ಆದರೆ ನ್ಯಾಯಯುತವಾಗಿ ಜೀವನ ಮಾಡೋರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ನಾವು 4 ತಿಂಗಳಲ್ಲೇ 400ಕ್ಕಿಂತ ಹೆಚ್ಚು ಕೊಲೆಗಳು ನಡೆದಿರೋದು ನೋಡಿದ್ದೀವಿ. ನಾನು ಬರೀ ನೇಹಾ ಹಿರೇಮಠ್ ಅಥವಾ ಅಂಜಲಿಯವರ ಸಾವಿನ ವಿಷಯ ಮಾತ್ರ ಅಲ್ಲ, ಇಡೀ ರಾಜ್ಯದ ಉದ್ದಗಲದಲ್ಲಿ ಹೀಗೆ ನಡೀತಾ ಇದೆ. ಯಾಕೆ ಕಾಂಗ್ರೆಸ್ ಸರ್ಕಾರದ ಈ ಅಪರಾಧೀಕರಣ ಮನಸ್ಥಿತಿ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳ್ತಿದ್ದೀವಿ ಅಂದರೆ, ಕಾಂಗ್ರೆಸ್ದವರು PFI ಮೇಲೆ ಕೇಸ್ ಹಿಂತೆಕ್ಕೋತಾರೆ, SDPI ಅವ್ರ ಮೇಲೆ ಕೇಸ್ ಹಿಂತೆಕ್ಕೊಳ್ತಾರೆ, ಪೊಲೀಸ್ ಸ್ಟೇಷನ್ ಸುಟ್ಟು ಅವ್ರ ಮೇಲೆ ಹುಬ್ಬಳ್ಳಿಯಲ್ಲಿ DJ ಹಳ್ಳಿಯಲ್ಲಿ ಅವ್ರ ಮೇಲಿನ ಕೇಸ್ ಹಿಂತೆಕ್ಕೊಳ್ಳಿಕ್ಕೆ ನೋಡ್ತಾರೆ. ಅಂದರೆ ಅಪರಾಧಿಗಳಿಗೆ ಎಲ್ಲೋ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳೋರ ಮೇಲೆ ತಕ್ಷಣದ ಉಗ್ರ ಕ್ರಮ ಆಗಿಲ್ಲ. ಈ ರೀತಿಯ ಕಾರಣದಿಂದ ಅಪರಾಧಿಗಳಿಗೆ ಪ್ರೋತ್ಸಾಹ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತಾ ಇದೆ ಅನ್ನೋದು ನಮ್ಮ ಆರೋಪ ಇದೆ. ಹಾಗಾಗಿ ಈ ರೀತಿಯ ಅಪರಾಧೀಕರಣದ ರಾಜ್ಯ ಆಗಿರೋದನ್ನು ನೋಡ್ತಾ ಇದ್ದೇವೆ. ಇದು ಇಡೀ ದೇಶದಲ್ಲಿ ಕರ್ನಾಟಕದ ಬಗ್ಗೆ ಎಲ್ಲರೂ ಆತಂಕ ಒಳಪಡಿಸುವಂಥ ಸ್ಥಿತಿ ಬಂದಿದೆ. ಇದು ಮೊದಲ ವೈಫಲ್ಯ. ಇನ್ನು ಎರಡನೇದಾಗಿ ನಾವು ಪಟ್ಟಿ ಮಾಡ್ತಾ ಹೋದರೆ, ಕಷ್ಟದಲ್ಲಿರೋರಿಗೆ ಏನೂ ಸ್ಪಂದಿಸ್ತಾ ಇಲ್ಲ ಈ ಸರ್ಕಾರ. ಬರಗಾಲದಲ್ಲಿದ್ದೀವಿ ನಾವು. ಈಗೇನೋ ದೇವ್ರ ದಯದಿಂದ ಮಳೆ ಆಗಿದೆ, ಒಳ್ಳೆಯ ವಾತಾವರಣ ಇದೆ ಈ ಕಳೆದ 2 ದಿನದಿಂದ. ಆದರೆ ಬರಗಾಲಕ್ಕೆ ಪರಿಹಾರಕ್ಕೆ ಇವರಿಗೆ ಹಣ ಕೊಡಲಿಕ್ಕೇನಿಲ್ಲ, ಹೊಸ ಅಭಿವೃದ್ಧಿ ಕೆಲಸಕ್ಕೆ ಏನೇನೋ ಹಣ ಬರ್ತಾ ಇಲ್ಲ. ನಾವು ಹಿಂದೆ BJP ಸರ್ಕಾರದಲ್ಲಿ ಮಂಜೂರು ಮಾಡಿದ್ದನ್ನು ಅರ್ಧದಷ್ಟು ಕೆಲಸ ಮುಂದುವರಿಸಿಲ್ಲ, ಅರ್ಧದಷ್ಟು ಕೆಲಸ ನಿಂತೋಗಿದೆ. ಹಾಗಾಗಿ ಅಭಿವೃದ್ಧಿಗೆ ಹಣ ಬರ್ತಿಲ್ಲ. ಇದಲ್ಲದೆ ನಾನು ಆರ್ಥಿಕವಾದ ಸ್ಥಿತಿಯಂತೂ ಗೊಂದಲದ ಗೂಡಾಗಿದೆ. ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗುವಂಥ ಹಂತದಲ್ಲಿದೆ. ನಮ್ಮ ಗ್ಯಾರಂಟಿಗಳು ಸರಿಯಾಗಿ ಸಮರ್ಪಕವಾಗಿ ಜಾರಿಗೊಳ್ತಾ ಇಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ಒಂದು ಆರ್ಥಿಕ ಶಿಸ್ತು ಹೊರಟೋಗಿದೆ, ಎರಡನೇದು ಬೆಲೆ ಏರಿಕೆ ಮನಬಂದಂತೆ ಆಗಿದೆ. ಪ್ರತಿ ವಿಷಯದ್ದು ಬೆಲೆ ಏರಿಕೆ ನಡೀತಾ ಇದೆ. ಸರ್ಕಾರಿ ನೌಕರರಿರಲಿ, ಅವ್ರಿಗೆ ಸಂಬಳಗಳಿಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ. ರೈತರಿಗೆ ಹಾಲಿನ ಸಬ್ಸಿಡಿ ಕೊಡದೆ 8-10 ತಿಂಗಳುಗಳಾಯಿತು. 5 ರೂಪಾಯಿ ಸಬ್ಸಿಡಿ KMF ನಮ್ದು 5 ರೂಪಾಯಿ ಸಬ್ಸಿಡಿ ಇದೆಯಲ್ಲ, ಅದನ್ನು ಕೊಡದೆ 8-10 ತಿಂಗಳಾಗಿದೆ. ಬೇರೆ ಬೇರೆ ಯಾವ ಸೌಲಭ್ಯವೂ ಸಿಗ್ತಾ ಇಲ್ಲ, ಆ ಸ್ಥಿತಿ ಇದೆ. ನನಗಿದೆಲ್ಲದಕ್ಕೂ ಮೀರಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು, ನಾನು ಎಲ್ಲೋ ಹೇಳಿದೆ, ನಾನು ಶಿಕ್ಷಣ ಸಚಿವರೇ ಸ್ವತಃ ನಾನು ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ನನಗೆ ಪುಸ್ತಕ ತಂದು ಕೊಟ್ಟರೆ ಓದೋದಕ್ಕೆ ಪುರ್ಸೊತ್ತಿಲ್ಲ, ಇಡೋದಕ್ಕೆ ಜಾಗ ಇಲ್ಲ, ತೊಗೊಂಡೋಗ್ರೆ ಹೇಳಿ ವಾಪಸ್ ಕೊಡೋದು. ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡಿ ರಾಜ್ಯದ ಶಿಕ್ಷಣ ಕ್ಷೇತ್ರವನ್ನು ಗೊಂದಲಕ್ಕೆ ಈಡ ಮಾಡಿರೋದು, ಇದೆಲ್ಲ ನೋಡಿಬಿಟ್ರೆ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ತಲೆ ತೆಗೆಸುವಂತೆ ಆಗಿದೆ. ನಾನು ಶಿಕ್ಷಣ ಮಂತ್ರಿ ಆಗಿದ್ದೆ. ಈ ಗ್ರೇಸ್ ಮಾರ್ಕ್ಸ್ ಕೊಡೋದ್ರ ಮೂಲಕ ಅಂತೂ ಇಡೀ ಶಿಕ್ಷಣ ಇಲಾಖೆಯ ಒಂದು ನೈತಿಕ ಒಂದು ಕುಸಿತ ಆಗೋದಕ್ಕೆ ಅವರು ಕಾರಣರಾಗಿದ್ದಾರೆ. ನೈತಿಕವಾಗಿ ಇಲಾಖೆ ಕುಸಿದು ಹೋಗ್ಬಿಟ್ಟಿದೆ ಈ ಗ್ರೇಸ್ ಮಾಸ್ಟು. ಮುಖ್ಯಮಂತ್ರಿಗಳೇ ಸ್ವತಃ ಅವರಿಗೆ ನಾನು ಬೈದಿರೋದನ್ನು ನೋಡಿದ್ದೀವಿ, ನಾವು ತರಾಟೆಗೆ ತೆಗೆದುಕೊಂಡಿರೋದನ್ನು ನೋಡಿದ್ದೀವಿ ಶಿಕ್ಷಣ ಮಂತ್ರಿಗಳಿಗೆ. ಈ ರೀತಿ ತಲೆ ತಗ್ಗಿಸುವಂಥ ಸ್ಥಿತಿ ಪ್ರತಿ ಕ್ಷೇತ್ರದಲ್ಲಿದೆ. ಅರಾಜಕತೆ ರಾಜ್ಯವಾಗ್ತಾ ಇದೆ ಕರ್ನಾಟಕ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ಅಧಿಕೃತ ವಿರೋಧಿ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರ ಇದು 1 ವರ್ಷದಲ್ಲಿ ಶೂನ್ಯ ಸಾಧನೆಯನ್ನು ಮಾಡಿದೆ ಅಂತ ಹೇಳ್ತೀನಿ. ನನಗೆ ಯಾರೋ ಕೇಳಿದಾಗ ಹೇಳಿದೆ, ನಾನು ಬೆಳಗ್ಗೆ ಕಿತ್ತೂರದಲ್ಲೂ ಹೇಳಿದೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟರೂ ಪಾಸ್ ಆಗೋದಿಲ್ಲ ಇದು ಅಂತ ಈ ಸರ್ಕಾರ. ಆ ಸ್ಥಿತಿಯಲ್ಲಿ ಇದೆ. ಹಾಗಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ಅಧಿಕೃತ ವಿರೋಧಿ ಪಕ್ಷವಾಗಿ ನಿರ್ವಹಿಸ್ತೀವಿ, ಜನರಲ್ಲಿ ಜಾಗೃತಿ ತರ್ತೀವಿ, ರಾಜ್ಯ ಸರ್ಕಾರ ಸರಿದಾರಿಯಲ್ಲಿ ಹೋಗೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನನಗೆ ನಮ್ಮ ಖಾನಾಪುರದ್ದು ಅನೇಕ ರೀತಿಯ ಸಮಸ್ಯೆಗಳಿದೆ, ಸರ್ಕಾರ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಬಗೆಹರಿಸೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತೀವಿ. ಮತ್ತು ಖಾನಾಪುರದ ಅಭಿವೃದ್ಧಿಯ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದು ಆಯ್ಕೆ ಆದ ನಂತರದಲ್ಲಿ ನಾನು ಮತ್ತೆ ಖಾನಾಪುರಕ್ಕೆ ಬಂದು ವಿಜಯೋತ್ಸವ ಆಚರಣೆ ಮಾಡೋದರ ಜೊತೆ ಜೊತೆಯಲ್ಲಿ ಮುಂದಿನ ದಿನದಲ್ಲಿ ಖಾನಾಪುರವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ಹೇಗೆ ಇಲ್ಲಿಗೆ ತಂದು ಇಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಸಮಾಲೋಚನೆ ಮಾಡಿ ಮುಂದಿನ ದಿನದಲ್ಲಿ ಅದಕ್ಕೂ ಕಾರ್ಯಪ್ರವರ್ತನ ಆಗ್ತೀನಿ ಅಂತ ನಾನು ಹೇಳಿದ್ದೀನಿ.